ಕರ್ನಾಟಕರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಅರಸೀಕೆರೆ ನಗರದ ಲಕ್ಷ್ಮೀಪುರದಿಂದ ಅಂಚೆಕೊಪ್ಪಲು ಹೋಗುವ ಮಾರ್ಗ ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ತಿರ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಅರ್ಧ ಬೆಂದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಈತನನ್ನು ಕಲ್ಲನಾಯಕನಹಳ್ಳಿ ಹೇಮಂತ್ ನಾಯಕ ಎಂದು ಗುರುತಿಸಲಾಗಿದೆ. ಈತ ಖಾಸಗಿ ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಈ ಪ್ರಕರಣ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಸ್ಥಳಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಡಿವೈಎಸ್ಪಿ ಲೋಕೇಶ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯ ಸಂತೆಕಲ್ಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಅಯ್ಯಪ್ಪನ ದೇವಾಲಯ ನಿರ್ಮಾಣ ಕಾಮಗಾರಿಗೆ ಶಾಸಕ ಜೆಕೆ ಕೃಷ್ಣರೆಡ್ಡಿರವರು ಕೊಟ್ಟ ಮಾತಿನಂತೆ 2,50,000 ನಗದು ಹಣವನ್ನು ಸಂತೆಕಲ್ಹಳ್ಳಿ ಗ್ರಾಮಸ್ಥರಿಗೆ ನೀಡಿ ಶುಭ ಹಾರೈಸಿದರು. ಕಳೆದ ಒಂದು ತಿಂಗಳ ಹಿಂದೆ ಶಾಸಕ ಜೆಕೆ ಕೃಷ್ಣರೆಡ್ಡಿರವರು ಸಂತೆಕಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮದಲ್ಲಿನ ನಿರ್ಮಾಣ ಹಂತದಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ 5,00,000 ರೂಗಳನ್ನು ಕೊಡುವುದಾಗಿ ಭರವಸೆ ನೀಡಿದ್ದರು. ಶಾಸಕರು ಕೊಟ್ಟ ಭರವಸೆಯಂತೆ ಜೆಕೆ ಭವನದಲ್ಲಿ ಸಂತೆಕಲ್ಲಹಳ್ಳಿ ಗ್ರಾಮದ ಮುಖಂಡರಿಗೆ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್ ಅವರ ಸಮ್ಮುಖದಲ್ಲಿ 2,50,000 ನಗದು ಹಣವನ್ನು ನೀಡಿ ಉಳಿದ 2,50,000 ರೂಗಳನ್ನ ಮುಂದಿನ ದಿನಗಳಲ್ಲಿ ನೀಡುವುದಾಗಿ ತಿಳಿಸಿದ್ದು ಅಯ್ಯಪ್ಪಸ್ವಾಮಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗಾಗಿ ಆರ್ಥಿಕ ಸಹಾಯ ಹಸ್ತ ನೀಡಿದ ಶಾಸಕರಿಗೆ ಸಂತೆಕಲ್ಲಹಳ್ಳಿ ಗ್ರಾಮಸ್ಥರು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಆ ದೇವಸ್ಥಾನ ನಿರ್ಮಾಣಕ್ಕೆ ಸಹಕಾರವನ್ನು ನಾನು 5,00,000 ರೂಪಾಯಿಗಳನ್ನು ಕೊಡ್ತೀನಿ ಅನ್ನೋದನ್ನು ಹೇಳಿದ್ದೆ. ಮೊದಲನೇದಾಗಿ ಈ ತಿಂಗಳು ನಿನ್ನೆ 10ನೇ ತಾರೀಕು 1.5 ಲಕ್ಷ ಮತ್ತು ಉಳಿದಿದ್ದು ನಂತರ ಕೊಡ್ತೀನಿ ಅನ್ನೋದನ್ನು ತಿಳಿಸಿದ್ದೆ. ಹಾಗಾಗಿ ನಿನ್ನೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಇವತ್ತೇ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಕರ್ಕೊಂಡು ಪೂಜಾ ಕಾರ್ಯಕ್ರಮ ಮೊದಲನೇ ಕಂತಾಗಿ ಇವತ್ತು ಬಿಡುಗಡೆ ಮಾಡಿದ್ದೇನೆ. ಹಾಗಾಗಿ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಅಯ್ಯಪ್ಪಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಏನು ಶೀಘ್ರದಲ್ಲೇ ಕಾಮಗಾರಿಗಳು ಮುಂದೆ ಪ್ರತಿಷ್ಠಾಪನೆ ಮತ್ತು ಒಳ್ಳೆಯದಾಗುತ್ತದೆ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್, ಸಂತೆಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಯಪ್ಪ, ರಮೇಶ್ ಚೌಡರೆಡ್ಡಿ, ಬಾಬು, ದಾದು, ಚೆನ್ನೇಗೌಡ, ಆನಂದ್ ಸೇರಿದಂತೆ ಸಂತೆಕಲ್ಲಹಳ್ಳಿ ಗ್ರಾಮಸ್ಥರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಮಡೇನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಳವಡಿಸಿದ್ದ ಬೋನಿಗೆ 1 ವರ್ಷದ ಹೆಣ್ಣು ಚಿರತೆ ಸೆರೆಯಾಗಿದ್ದು 20 ದಿನಗಳ ಹಿಂದೆ ಗಂಡು ಚಿರತೆಯೊಂದು ಸೆರೆಯಾಗಿತ್ತು. 1 ತಿಂಗಳೊಳಗೆ 2 ಚಿರತೆಗಳು ಬೋನಿಗೆ ಬಿದ್ದಿದ್ದು ಸುತ್ತಮುತ್ತಲ ರೈತರು ಹಾಗೂ ಜನರು ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿಯಾಗಿದೆ. ಕುರಿ ಮೇಕೆ ಸಾಕು ನಾಯಿಗಳ ಬೇಟೆಯಾಡುತ್ತಾ ಹಲವು ದಿನಗಳಿಂದ ರೈತರ ನಿದ್ದೆಗೆಡಿಸಿದ್ದ ಚಿರತೆಗಳು ಒಂದರ ಹಿಂದೆ ಒಂದು ಬೀಳುತ್ತಿರುವುದನ್ನ ಕಂಡು ಜನರು ತಮ್ಮ ಸುತ್ತಮುತ್ತ ಇನ್ನು ಎಷ್ಟು ಚಿರತೆಗಳು ಇವೆಯೋ ಎಂಬ ಆತಂಕದಲ್ಲಿ ತಮ್ಮ ಸಾಕು ಪ್ರಾಣಿಗಳನ್ನ ರಕ್ಷಿಸಿಕೊಳ್ಳುತ್ತಿದ್ದಾರೆ. ರೈತರು ರಾತ್ರಿ ವೇಳೆಯಲ್ಲಿ ತೋಟಗಳಿಗೆ ನೀರು ಹಾಯಿಸಲು ಹೋದಾಗ ರಸ್ತೆ ಬದಿ ಹಾಗೂ ತೋಟಗಳಲ್ಲಿ ಚಿರತೆಗಳನ್ನ ಕಂಡು ತಮ್ಮ ಸುತ್ತಮುತ್ತಲ ಜನರಿಗೆ ತಿಳಿಸುತ್ತಿರುವುದರ ಜೊತೆಗೆ ಒಂದೇ ಸಮನೆ ಭೋನಿಗೆ ಬೀಳುತ್ತಿರುವ ಚಿರತೆ ಕಂಡು ತಮ್ಮ ಸುತ್ತಮುತ್ತ ಇನ್ನೆಷ್ಟು ಚಿರತೆಗಳು ಇವೆಯೋ, ಇದರಿಂದ ನಮಗೆ ಯಾವಾಗ ಮುಕ್ತಿ ಎಂಬ ಭಯದಲ್ಲಿ ಪ್ರತಿನಿತ್ಯ ಕಾಲ ಕಳೆಯುವಂತಾಗಿದೆ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. 72 ಮಂದಿ ಬಗರ್ ಹುಕಂ ಸಾಗುವಳಿದಾರರು 4-5 ದಶಕದಿಂದ ಅನುಭವದಲ್ಲಿರುವ 40 ಎಕರೆ ಭೂಮಿಯನ್ನ ಏಕಾಏಕಿ ನಗರ ವ್ಯಾಪ್ತಿಗೆ ಸೇರಿಸಿ ರೈತರನ್ನ ಒಕ್ಕಲೆಬ್ಬಿಸಲು ಜಿಲ್ಲಾಡಳಿತ ಹೊರಟಿದೆ. ಕೃಷಿ ಭೂಮಿಯಲ್ಲಿ ನಿವೇಶನ ಮಾಡಲು ಹೊರಟ ಈ ಪ್ರಕರಣವು ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ನಡುವೆ ಒದ್ದಾಡುತ್ತಿದೆ.
ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ಪಂಚಾಯಿತಿ ಕಳವಾರ ಗ್ರಾಮದ ಬೆಟ್ಟದ ಕಣಿವೆಯಲ್ಲಿ ದಲಿತರೇ ಹೆಚ್ಚಾಗಿರುವ 72 ರೈತಾಪಿ ಕುಟುಂಬಗಳು ಕಲ್ಲು ಬಂಡೆಗಳ ನಡುವೆ ಭೂಮಿಯನ್ನು ಸಮತಟ್ಟು ಮಾಡಿಕೊಂಡು 4-5 ದಶಕಗಳಿಂದ ಬಗರುಕುಂ ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ. ಅಂದಿನಿಂದ ಇವರಿಗೂ ತಮ್ಮ ಹೆಸರಿಗೆ ಸಕ್ರಮೀಕರಣ ಮಾಡಿಸಿಕೊಳ್ಳಲು ಫಾರಂ 53 ಅನ್ನು ಹಾಕಿಕೊಂಡು ಬೇತಾಳ ಕಾದಂತೆ ಕಾದಿದ್ದಾರೆ. ಆದರೆ ಬಂದ ಯಾವೊಂದು ಸರ್ಕಾರ ಜನಪ್ರತಿನಿಧಿಗಳು ಇವರಿಗೆ ದಾರಿ ತೋರಿಸಲೇ ಇಲ್ಲ. ಉಳುಮೆ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿದ್ದ 72 ಕುಟುಂಬಗಳಿಗೆ ಬರಸಿಡಿಲಿನಂತೆ ಎರಗಿ ಜೀವ ಹಿಂಡುತ್ತಿದೆ ಅರ್ಬನ್ ಲಿಮಿಟ್ ಎಂಬ ಗುಮ್ಮ. ತಾಲೂಕು ಕಂದಾಯ ಇಲಾಖೆ ಭೂ ಮಜೂರಾತಿ ಸಮಿತಿ ನಿಯಮಿತವಾಗಿ ಸಭೆಗಳನ್ನು ನಡೆಸಿ ಸಕಾಲದಲ್ಲಿ ಸಾಗುವಳಿ ಚೀಟಿ ನೀಡಿದ್ದರೆ ಈಗಿನಂತೆ ಇವರು ಅರ್ಬನ್ ಲಿಮಿಟ್ ಹೆಸರಿನಲ್ಲಿ ಭೂಮಿ ಕಳೆದುಕೊಂಡು ನಿರ್ಗತಿಕರಾಗಿ ಬೀದಿಗೆ ಬೀಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ತಪ್ಪನ್ನು ತಾವು ಮಾಡಿ ಶಿಕ್ಷೆಯನ್ನು ಅಸಹಾಯಕ ರೈತಾಪಿ ವರ್ಗಕ್ಕೆ ನೀಡುವುದು ಅನ್ಯಾಯ. ಇದು ಸರ್ಕಾರಕ್ಕಾಗಲಿ ಜಿಲ್ಲಾಡಳಿತಕ್ಕಾಗಲಿ ಸಚಿವರಾಗಲಿ ಶೋಭೆ ತರುವುದಿಲ್ಲ. ಸುಮಾರು 61ನೇ ಇಸ್ವಿನಿಂದ ಏನೋ ಇದುವರೆಗೂ ನಾವು ಸಾಗುವಳಿ ಚೀಟಿ ಕಟ್ಕೊಂಡು ಅದರಲ್ಲಿ ಜೀವನಾಂಶ ಮಾಡ್ತಾ ಇದ್ದೆ. ಆದರೆ ಊರಿನಲ್ಲೇ ಕೆಲವು ಜನ ಅವ್ರ ಕಡೆ ಸೇರ್ಕೊಂಡು ಅವ್ರಿಗೂ ನಮಗೂ ಆಗದಿದ್ದ ಪ್ರಶ್ನಕ್ಕೆ ಏನೋ ಇದನ್ನೇನೋ ಮಾಡಿ ಕಿತ್ತು ಮನೆ ನಿವೇಶನಗಳಿಗೆ ಕಳಿಸ್ಬೇಕು ಅಂತ ನಮ್ಮ ಮೇಲೆ ಆಪೋಜಿಟ್ಗೆ ಮಾಡ್ತಾ ಇದ್ದಾರೆ. ಈವಾಗ ನಾವು ಅಲ್ಲೇ ಏನೋ ನಮ್ಮಂಥ ರೈತರು ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಅದನ್ನ ಬಿಟ್ಟನೆ ಜೀವನಕ್ಕಿಲ್ಲ ಏನೋ. ಈವಾಗ ಏನು ಅಂತಂದರೆ ಮನೆ ನಗರಸಭಾ ವೃದ್ಧಕ್ರೂ ಬೋರ್ಡ್ ಹಾಕೋದಕ್ಕೆ ಬಂದಿದ್ರು. ಆವತ್ತು ಬಂದ್ರೂ ಸರ್ ಇದು ಯಾರೋ ಬೇಕಾಸಿಗೆ ಮಾಡ್ತಾ ಇರೋದು, ಇದು ಮನೆ ನಿವೇಶನಗಳಿಗೆ ಆಗಲ್ಲ ಅಂತಂದ್ಬಿಟ್ಟು ಅವ್ರದ್ದೇಕರು ನಮಗೆ ತಿದ್ದುಪಡಿ ಹೇಳ್ಬಿಟ್ಟೋದ್ರು ಆಯ್ತಾ. ಆದ್ರಿಗೆ ನಾವು ಇವಾಗ ಅದನ್ನ ನಂಬಿದ್ರೆ ನಮಗೆ ಅದನ್ನ ನಂಬಿ ಬಿಟ್ಟುಬಿಟ್ರೆ ನಮ್ಗೆ ಜೀವನಾಂಶಕ್ಕಿಲ್ಲ. 40-50 ವರ್ಷಗಳಿಂದ ನಾವು ಬಗರುಕುಂ ಸಾಗುವಳಿ ಮಾಡುತ್ತಿದ್ದು ಭೂ ಸಕ್ರಮೀಕರಣ ಕೋರಿ 1995-96 ಫಾರಂ 52 ಹಾಕಿಕೊಂಡು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ನಾವು ಅರ್ಜಿ ಹಾಕಿದ ಕಾಲದಿಂದ 2019ರವರೆಗೂ ಸಕ್ರಮೀಕರಣ ಸಭೆಯಲ್ಲಿ ನಮ್ಮ ಅರ್ಜಿಯನ್ನ ತೆಗೆದು ಸ್ಥಳ ತನಿಖೆ ಮಾಡಿ ವಿಲ್ಲೆ ಮಾಡಿಲ್ಲ. ಈ ಬಗ್ಗೆ ನಾವು ಕೋರ್ಟಿಗೆ ಹೋದ ನಂತರ ಅವರ ನಿರ್ದೇಶನ ಪಾಲಿಸುವ ಸಲುವಾಗಿ 2021ರಲ್ಲಿ ಭೂ ಸಕ್ರಮೀಕರಣ ಸಭೆ ನಡೆಸಿ ನ್ಯಾಯ ನೀಡದೆ ಟೌನ್ ಲಿಮಿಟೆಡ್ ನೆಪ ಒಡ್ಡಿ ಅರ್ಜಿ ವಜಾ ಮಾಡಿದ್ದಾರೆ. ಸರಿ, ಮನೆಗೆ ಹೋಗಿದ್ವಿ, ಸದಾಶಿವ ನಗರಕ್ಕೆ ಹೋಗಿದ್ವಿ, ಆಯ್ತು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇವ್ರನ್ನ ಸರ್ವೇವರ್ನ ಮಾತಾಡ್ರಿ, ಹೋಗಿ ಮಾತಾಡೋ ಹೋಗ್ರಿ ಅಂತ. ಅವ್ರನ್ನ ಸರ್ವೇವರ್ನ ಕೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ, ನಾವು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಮ್ಗೇನು ಹೇಳಿಲ್ಲ ಅಂತ ಹೇಳ್ತಾ ಇದ್ರು. 2-3 ಸಾರಿ ಎಲೆಕ್ಷನಲ್ಲೂ ನಿಮ್ಗೆ ಮಾಡಿಕೊಡ್ತೀನಿ ಅಂತ ಮಾಡಿಕೊಳ್ಳೇ ಇಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಹೈಕೋರ್ಟ್ಗೆ ಕೇಸ್ ಹಾಕ್ಕೊಂಡ್ವಿ. ಹೈಕೋರ್ಟಲ್ಲಿ ಯಾವಾಗ ಕೇಸ್ ಹಾಕ್ಕೊಂಡು ಅಂದರೆ 2019ರಲ್ಲಿ ಕೇಸ್ ಹಾಕ್ಕೊಂಡ್ವಿ. ಹೈಕೋರ್ಟ್ ನಮಗೆ ಆರ್ಡ್ರ್ ಮಾಡಿತು, ದರ್ಖಾಸ್ತು ಕಂಪ್ನಿಯಲ್ಲಿ ರೈತರಿಗೆ ಮಾಡಿಕೊಡ್ರಿ ಅಂತ ಹೈಕೋರ್ಟ್ ಆರ್ಡ್ರ್ ಮಾಡಿತು. ಆಮೇಲೆ ನಾವು ತಹಸೀಲ್ದಾರನ್ನ ಕೇಳಿದ್ರೆ ಅವರು ತಹಸೀಲ್ದಾರು 5 ಕಿಲೋಮೀಟ್ರ್ ಒಳಗಡೆ ಮಾಡ್ಕೊಡೋಕ್ಕೆ ಬರಲ್ಲ ಅಂತ ಈಗ ಹೇಳ್ತಾವ್ರೆ. ಸರ್, ನಮ್ಮ ಜಮೀನು ನಮಗೆ ಬೇಕು ಸರ್, ಈಗ ನಮ್ಗೆ ನಮ್ಮ ಜಮೀನು ನಮ್ಗೆ ಕೊಡಿಸ್ಕೊಡಿ ಸರ್. ಈಗ ಇದು ಸರ್, ಇದು ರೈತರು ಇದು ಸೈಟ್ಗಳು ಮಾಡೋವಂಥ ಜಾಗ ಅಂತಲ್ಲ ಸರ್. ಇವ್ರು ನಮ್ಮ ಸುಧಾಕರ್ ಸಾಹೇಬರು ಸೈಟ್ಗಳು ಮಾಡಬೇಕು ಸೈಟ್ಗಳು ಮಾಡಬೇಕು, ಇದುವರೆಗೂ ಸರ್ ಒಂದೇ ಒಂದು ಸಾರಿನೂ ಬಂದಿಲ್ಲ ಸರ್ ಸ್ಪಾಟ್ಗೆ. ಇನ್ನು ಇದೇ ರೀತಿ ಕ್ಷೇತ್ರದ ಇತರೆ ಭಾಗಗಳಲ್ಲಿ ನಿವೇಶನಗಳಿಗೆಂದು ಗುರುತಿಸಿರುವ ಜಮೀನು ಸಹ ನಿವೇಶನಗಳಿಗೆ ಯೋಗ್ಯವಲ್ಲದ ಭೂಮಿ. 16 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜಮೀನು ರೈತರಿಂದ ಬಲವಂತವಾಗಿ ಕಿತ್ತುಕೊಳ್ಳಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಡಿಸಿಸಿ ಬ್ಯಾಂಕ್ ವತಿಯಿಂದ ಪಡೆದ ಸಾಲವನ್ನು ಮಹಿಳೆಯರು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಕಾಲದಲ್ಲಿ ಮರುಪಾವತಿ ಮಾಡುವ ಮೂಲಕ ಬ್ಯಾಂಕಿನ ಅಭಿವೃದ್ಧಿಗೆ ಕೈಜೋಡಿಸಬೇಕಾಗಿದೆ ಎಂದು ಗೌರಿಬಿದನೂರಿನಲ್ಲಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ತಿಳಿಸಿದರು. ತಾಲೂಕಿನ ಹಂಪಸಂದ್ರ ಗ್ರಾಮದಲ್ಲಿ ಶನಿವಾರ ಡಿಸಿಸಿ ಬ್ಯಾಂಕ್ ಹಾಗೂ ನಬಾರ್ಡ್ ಸಹಯೋಗದೊಂದಿಗೆ ಕೆಸಿಸಿ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲದ ಎಟಿಎಂ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಸಾಲವನ್ನು ನೀಡುತ್ತಿದ್ದು ಮಹಿಳೆಯರು ಅದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಕುಟುಂಬ ನಿರ್ವಹಣೆ ಹಾಗೂ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಜತೆಗೆ ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ. ಕೃಷಿ ಚಟುವಟಿಕೆಗಳ ಜತೆಗೆ ಹೈನುಗಾರಿಕೆಯನ್ನು ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ ಎಂದು ಹೇಳಿದರು. ಎರಡನೇ ಬಾರಿ ಮೂರನೇ ಬಾರಿ ಸಾಲ ಕೊಡತಕ್ಕಂಥದ್ದು ಮತ್ತು ಸುಮಾರು 37 ಸಂಘಗಳು ಹೊಸ ಸಂಘಗಳು
ಹೊಸದಾಗಿ ಸಂಘಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಒಂದು 37 ಸಂಘಗಳಿಗೆ ಒಟ್ಟು 3 ಕೋಟಿ ಇವತ್ತು ಸಾಲ ವಿತರಣೆ ಮಾಡ್ತಕ್ಕಂಥದ್ದು, ರೈತರಿಗೆ ಸುಮಾರು 40 ಲಕ್ಷ ಸಾಲವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಘದವರು ಮಾಡ್ತಾ ಇದ್ದಾರೆ. ಮತ್ತು DCC ಬ್ಯಾಂಕ್ ಬಗ್ಗೆ ಭಾಳ ಹೇಳಿದರು, ನಾನು ಅದನ್ನು ಮತ್ತೆ ಹೇಳಿದರೆ ಏನು ಪ್ರಯೋಜನ ಇಲ್ಲ. DCC ಬ್ಯಾಂಕ್ ಇವತ್ತು ಯಾವ ರೀತಿ ಕಳೆದ 7-8 ವರ್ಷಗಳಿಂದ ರೈತರಿಗೆ ಹೆಣ್ಮಕ್ಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಾಲ ವಿತರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಎಲ್ಲ ಕೂಡ ಮಾತಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಜಿಲ್ಲೆಯ ಬ್ಯಾಂಕು ಇಡೀ ರಾಜ್ಯದಲ್ಲಿ ಎಷ್ಟು ಸಾಲ ಕೊಟ್ಟಿದ್ದಾರೋ ಅದರಲ್ಲಿ ಅರ್ಧ ನಮ್ಮ ಜಿಲ್ಲೆಯಲ್ಲೇ ಕೊಟ್ಟರು. ಡಿಸಿಸಿ ಬ್ಯಾಂಕ್ನ ತಾಲೂಕು ನಿರ್ದೇಶಕರಾದ ಮರಳೂರು ಹನುಮಂತರೆಡ್ಡಿ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಾಲದ ಸೌಲಭ್ಯ ನೀಡಿ ಮಹಿಳೆಯರನ್ನು ಸ್ವಾವಲಂಬಿಗಳಾಗಿ ಮಾಡಿ ಪ್ರತಿ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ. ಮಹಿಳೆಯರು ಸ್ಥಳೀಯವಾಗಿಯೇ ಸಣ್ಣ ಪ್ರಮಾಣದ ಉದ್ಯಮ ಹಾಗೂ ಹೈನುಗಾರಿಕೆ ಮಾಡುವ ಮೂಲಕ ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಎಂದರು. ನಮ್ಮ ನಿಮ್ಮೆಲ್ಲರ ನಾಯಕರು, ಮಾಜಿ ಕೃಷಿ ಸಚಿವರು ಮತ್ತು ಮಾಧ್ಯಮ ಗೆಳೆಯರು, ಇಲ್ಲಿ ನಮ್ಮ ಸಂಸದ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಇದೇ ಜಾಗದಲ್ಲಿ ಇದು 3ನೇ ಸಲ ಅಂತ ಕೊಟ್ಟಾಗಿರುವಂತ ಕಾಣುತ್ತೆ. ಏನಮ್ಮ ಮುಂದಿನ ಸಲ ಪಟ್ಟಿಲ್ದಂಗೆ ನಿಮಗೆಲ್ಲನೂ ಸಾಲ ಕೊಡುವಂಥ ಕಾರ್ಯಕ್ರಮ ನಮ್ಮ ಶಾಸಕರ ಮುಖಾಂತರ ಮಾಡಿಸಿದ್ದೀವಿ. ಇವಾಗ ಈ ಒಂದು ಸಂಘದಲ್ಲಿ ಸುಮಾರು ಹಳೆಯದಲ್ಲೆಲ್ಲ ಸೇರಿ ಒಂದು 500 ಕೋಟಿ ಸಾಲ ಕೊಟ್ಟಿದ್ದೀವಿ ಆಲ್ರೆಡಿ. ಇವಾಗೆಲ್ಲ ಏನೋ ರೈತರಿಗೆ ಮತ್ತು ಮಹಿಳೆಯರಿಗೆಲ್ಲ ಸೇರಿ ಕೊಟ್ಟಿದ್ದೀವಿ. ಈಗ 3.5 ಕೋಟಿ ಬಡ್ಡಿ ಇಲ್ದಂಗೆ ಸಾಲ ಕೊಡುವಂಥ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೀವಿ. ಟೋಟಲಿ ಈ ಒಂದು ಹಂಸಂದ್ರ ವ್ಯವಸಾಯ ಸೇವಾ ಸಂಘದಿಂದ ಸುಮಾರು 9-10 ಕೋಟಿಯಷ್ಟು ಬಡ್ಡಿ ಇಲ್ದಂಗೆ ಸಾಲ ಅಂತ ಕೊಡೋ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ಶಾಸಕರು ಮುಂದುವರಿಬೇಕು, ಮುಂದುವರಿಯೋಕೆ ಬೇಡಮ್ಮ, ಮುಂದುವರಿಬೇಕು. ನಿಮಗೆ ನಿರಂತರವಾಗಿ ಈ ರೀತಿಯಾದ ಸೇವೆ ಸಿಗಬೇಕು ಅಂದ್ರೆ ಮಾನ್ಯ ಶಾಸಕರು ಇದೇ ರೀತಿ ಮುಂದುವರಿಬೇಕು, ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಆಡಳಿತಕ್ಕೆ ಬರಬೇಕು. ಈಗಾಗಲೇ ಹನುಮಂತ ರೆಡ್ಡಿ ಅವರು ಹೇಳಿದ್ರು ಏನೇನು ಸೌಲಭ್ಯಗಳು ನಿಮ್ಗೆ ಸಿಗ್ತವೆ ಅನ್ನೋಂಥ ವಿಚಾರವನ್ನ ಈಗಾಗಲೇ ನಿಮ್ಗೆ ತಿಳಿದಿದೆ. ಏನು ಚುನಾವಣಾ ಪ್ರಣಾಳಿಕೆಗಳಲ್ಲಿ ಹೇಳಿದ್ದಾರೆ ಅದನ್ನ ಜಾಸ್ತಿ ಹೇಳಬೇಡ. ಆದರೆ ನಿಮ್ಮ ಅನುಕೂಲಕ್ಕೆ ಏನೇನು ಯಾವ್ಯಾವ ಪಕ್ಷ ಏನೇನು ಮಾಡಿದೆ ಅನ್ನೋದನ್ನ ನೋಡಿ ತೀರ್ಮಾನ ತೆಗೆದುಕೊಳ್ಳಿ ಅಂತ ನಾವು ಮನವಿ ಮಾಡ್ತಾ ಇವತ್ತೇನು ಮಾನ್ಯ ಶಾಸಕರು ಮತ್ತು ಎಲ್ಲ ಮುಖಂಡರ ಮುಂದೆ ತಮಗೆ ಈ ಒಂದು ಲೋನ್ ಕೊಡ್ತಕ್ಕಂಥ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ಇದೊಂದೇ ಅಲ್ಲ ಮಾನ್ಯ ಶಾಸಕರು ಮಾಡಿರುವಂಥದ್ದು. ಇವತ್ತು ನಿಮ್ಮೂರಲ್ಲಿ ಎಷ್ಟು ಇದೇ ವೇಳೆಯಲ್ಲಿ ಹಂಪಸಂದ್ರ VSSN ಅಧ್ಯಕ್ಷರಾದ ಜೆ ನರಸಿಂಹಮೂರ್ತಿ, ಮಾಜಿ ಅಧ್ಯಕ್ಷರಾದ HB ಧರಣೇಂದ್ರಯ್ಯ, ಉಪಾಧ್ಯಕ್ಷರಾದ ಚಿನ್ನಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ TV, ಗೌರಿಬಿದನೂರು. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿತವಾಗಿ 100 ವರ್ಷ ಆಯಿತು. ಅದನ್ನು ಉಳಿಸಲು ಪಾದಯಾತ್ರೆ ಮಾಡುವ ಮೂಲಕ ಏಕಾಂಗಿ ಹೋರಾಟಕ್ಕೆ ನಿಂತ ಭದ್ರಾವತಿಯ ನಾಗರಿಕ ದಯಾನಂದ್. ಭದ್ರಾವತಿಯಿಂದ ಪ್ರತಿದಿನ 40 ಕಿಲೋಮೀಟರ್ ನಡೆಯುವ ಇವರು ಫೆಬ್ರವರಿ 14ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದಾರೆ. ಈ ಕಾರ್ಖಾನೆಯು 1923ರಲ್ಲಿ ಮೈಸೂರು ಜಯಚಾಮರಾಜ ಒಡೆಯರ್ ಅವರಿಂದ ಸ್ಥಾಪಿತವಾಗಿ ಈ ವರ್ಷಕ್ಕೆ ಸುಮಾರು 100 ವರ್ಷಗಳು ಸಂದಿವೆ. ಇಂತಹ ವಿಶೇಷವಾದ 1000 ಜನರಿಗೆ ಕೆಲಸ ಕೊಟ್ಟಿದ್ದಂತಹ ಕೈಗಾರಿಕೆಯನ್ನ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಜನವರಿಯಲ್ಲಿ ಮುಚ್ಚುವುದಕ್ಕೆ ಆದೇಶ ಮಾಡಿದೆ. March 31ಕ್ಕೆ ಬಹುತೇಕ ಬೇಗ ಬೇಡುವ ಸಾಧ್ಯತೆ ಇದೆ. ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ 1000 ಕುಟುಂಬಗಳು ಇಂದು ಬೀದಿಗೆ ಬೀಳುವ ಸ್ಥಿತಿಗೆ ಬಂದಿದೆ. ನಾ
ನಾನು ಭದ್ರಾವತಿಯ ಒಬ್ಬ ನಾಗರಿಕನಾಗಿ ಈ ಒಂದು ಕೈಗಾರಿಕೆಯನ್ನು ಉಳಿಸಿಕೊಳ್ಳಲೇಬೇಕು ಹೀಗೆಂದು ಫೆಬ್ರವರಿ 7ರಿಂದ ಏಕಾಂಗಿಯಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ಕೈಗೊಳ್ಳುತ್ತಿದ್ದೇನೆ ಫೆಬ್ರವರಿ 14ರಂದು ದೇಶದ ಕರಾಳ ದಿನ ಅಂತಹ ದಿನವೇ ನಾನು ಮತ್ತು ಕೆಲಸ ಮಾಡುತ್ತಿರುವ ಕಾರ್ಮಿಕರು ಪ್ರತಿಭಟನೆ ಮಾಡಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ